ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತಾ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದರೆ ಕರುಣಾನಿಧಿಯಾದ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪ್ರೀತಿಸಿ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನ ಈ ದೇವರ ಪ್ರೀತಿ ಮತ್ತು ಕ್ರಿಸ್ತನ ಪ್ರೀತಿ ಎಷ್ಟು ಅದ್ಭುತವಾಗಿದೆ ಆ ಪ್ರೀತಿಯ ಉದ್ದ ಅಗಲ ಎತ್ತರ ಮತ್ತು ಆಳವನ್ನು ಅಳೆಯುವುದು ನಮಗೆ ಎಷ್ಟು ಅಸಾಧ್ಯವೆಂದು ತೋರುತ್ತದೆ ಯಾರೆಲ್ಲ ಕರ್ತನನ್ನು ಅವರ ವಿಮೋಚಕನಾಗಿ ಸ್ವೀಕರಿಸಿ ಆತನೊಂದಿಗೆ ಒಡಂಬಡಿಕೆಯ ಸಂಬಂಧದೊಳಗೆ ಪ್ರವೇಶಿಸಿ ಅವರಲ್ಲಿದ್ದ ಸ್ವಲ್ಪವನ್ನೆಲ್ಲ ಆತನಿಗೆ ಕೊಟ್ಟು ಆತನ ಏರ್ಪಾಡಿನ ಈ ಎಲ್ಲ ಆಶೀರ್ವಾದಗಳಲ್ಲಿ ಪಾಲ್ಗೊಳ್ಳಲು ಕರ್ತನು ಸ್ವೀಕರಿಸಿದ ನಂತರ ಬಲಹೀನತೆ ಅಥವಾ ವಿರೋಧತ್ವ ಅಥವಾ ಬೇರೆ ಯಾವುದೇ ಕಾರಣದಿಂದಾಗಿ ನಿರಾಶೆಗೊಂಡರೆ ತಂದೆಯು ನಮ್ಮ ಮೇಲಿಟ್ಟಿರುವ ಮಹಾಪ್ರೀತಿಯನ್ನು ಮತ್ತು ಮಗನು ಆ ಪ್ರೀತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆ ಪ್ರೀತಿಯು ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ವಿಮೋಚಿಸಿದ್ದು ಮಾತ್ರವಲ್ಲದೆ ಅಂದಿನಿಂದ ಅಂತಹ ಅದ್ಭುತವಾದ ಆಶೀರ್ವಾದಗಳು ಮತ್ತು ಸವಲತ್ತುಗಳನ್ನು ನಾವು ಹೊಂದಿಕೊಳ್ಳಲು ನಮ್ಮ ಕರ್ತನಾದ ಕ್ರಿಸ್ತನೊಂದಿಗೆ ಸಹಬಾಧ್ಯಸ್ಥರಾಗುವಂತೆ ಮಾಡಲು ಈಗ ಆತನೊಂದಿಗೆ ಬಾಧೆಗಳನ್ನು ಅನುಭವಿಸಲು ಕರೆದಿದ್ದಾನೆ